ಮತ್ತೆ ವಕ್ಕರಿಸಿದ ಕೊರೋನಾ ಪೆಡಂಭೂತ. ಕೇರಳದಲ್ಲಿ ಇಬ್ಬರು ಸಾವು, ಪಾನೂರಲ್ಲಿ ಮಾಸ್ಕ್ ಕಡ್ಡಾಯ. ರಾಜ್ಯದಲ್ಲಿ ಆತಂಕ ಬೇಡ ಅಂತೂ ಸರ್ಕಾರ. ಬೆಳಗಾವಿ ಮಹಿಳೆ ಮೇಲೆ ದೌರ್ಜನ್ಯ ಪ್ರಕರಣ, ಸಂತ್ರಸ್ತೆ ಭೇಟಿ ಮಾಡಿದ ಬಿಜೆಪಿ ನಿಯೋಗ. ಸುಮ್ಮನೆ ರಾಜಕೀಯ ಮಾಡಬೇಡಿ ಎಂದರು ಸಿಎಂ. ಆತ್ಮಾಹುತಿಗೂ ಪ್ಲಾನ್ ಮಾಡಿದ್ರಂತೆ ಸಂಸತ್ನ ದಾಳಿಕೋರರು. ಶೀಘ್ರವೇ ಪ್ರತಾಪ್ ಸಿಂಹ ವಿಚಾರಣೆ. ಮಗ ಯತೀಂದ್ರಿಗಾಗಿ ಸಿಎಂ ಷಡ್ಯಂತ್ರ ಆರೋಪ. ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡಿದೆಯಾ ಸರ್ಕಾರ? ಮುಜರಾಯಿ ವ್ಯಾಪ್ತಿಗೆ 162 ಖಾಸಗಿ ದೇವಾಲಯ. ಅರ್ಚಕರು ಹಿಂದುತ್ವವಾದಿಗಳ ಆಕ್ರೋಶ. ರಾಮಮಂದಿರ ಲೋಕಾರ್ಪಣೆಗೆ ಸಕಲ ತಯಾರಿ. ಅಯೋಧ್ಯೆಗೆ 1,000 ವಿಶೇಷ ರೈಲು. ಜನವರಿ 6 ಹೊಸ ಏರ್ಪೋರ್ಟ್ ಸಂಚಾರ ಮುಕ್ತ. ರಾಜ್ಯ ಕಾಂಗ್ರೆಸ್ನಲ್ಲಿ ಜಾತಿ ಗಣತಿ ದಂಗಲ್ ತೀವ್ರ. ಚಿತ್ರದುರ್ಗದಲ್ಲಿ ಅಹಿಂದ ಸಮಾವೇಶಕ್ಕೆ ತಯಾರಿ. ವೀರಶೈವ ಮಹಾಸಭಾದಿಂದಲೂ ಭಾರೀ ಸಭೆಗೆ ಸಿದ್ಧತೆ. ಕೇರಳದಲ್ಲಿ ರೊಚ್ಚಿಗೆಳೆತು ಆನೆ, ವಾಹನಗಳು ಧ್ವಂಸ. ದೇಶಾದ್ಯಂತ ವಿಜಯ್ ದಿವಸ್, ಹುತಾತ್ಮರಿಗೆ ನಮನ. ಪಬ್ಲಿಕ್ ವರದಿಯಿಂದ ಅಂಗನವಾಡಿಗಳಿಗೆ ಬೆಳಕು.